ಯಮಕನಮಡಿಯಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಸತೀಶ್ ಜರಕಿಹೊಳಿ ಚಾಲನೆ. ಹೌದು, ಯಮಕನಮಡಿ ಮತಕ್ಷೇತ್ರದಲ್ಲಿ ರಸ್ತೆ ಕುಡಿಯುವ ನೀರು ಮತ್ತಿತರ ಮೂಲ ಸೌಲಭ್ಯ ಕಲ್ಪಿಸುವ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ವಿಜ್ಞಾನ ಪ್ರಯೋಗಾಲಯ ಹಾಗೂ ಕ್ಷೇತ್ರದ 80ಕ್ಕೂ ಹೆಚ್ಚು ಗ್ರಾಮಗಳಿಗೆ ಜಿಮ್ ಒದಗಿಸಲಾಗಿದೆ ಎಂದು ಶಾಸಕ ಸತೀಶ್ ಜರಕಿಹೊಳಿ ಹೇಳಿದರು. ಯಮಕನಮಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತ ಗ್ರಾಮದಲ್ಲಿ ಹದಗೆಟ್ಟಿರುವಂತಹ ರಸ್ತೆಗಳನ್ನು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ ಮೂರು ನದಿಗಳಿದ್ದು ಮುಂಬರುವ ದಿನಗಳಲ್ಲಿ ಈ ನದಿಗಳನ್ನು ನೀರನ್ನು ಸಮರ್ಪಕವಾಗಿ ಬಳಸಿ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಲು ಪ್ರಯತ್ನಿಸಲಾಗುವುದು. ಪಾಚಾಪುರ ಮತ್ತು ಯಮಕನಮಡಿ ಗ್ರಾಮಗಳ ಲಕ್ಷ್ಮೀ ದೇವಿ ಜಾತ್ರೆಗಳು ಫೆಬ್ರವರಿ 7ರಿಂದ ಆರಂಭವಾಗಲಿದ್ದು ಜಾತ್ರೆಗೆ ಬರುವ ಜನರಿಗೆ ಬಾಸ್ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಕರ್ಯ ಕಲ್ಪಿಸಲಾಗುವುದು ಎಂದರು. ಈ ಸಮಯದಲ್ಲಿ ಇರಣ್ಣ ಬಿಸಿ ರೊಟ್ಟಿ, ಶಾಸಕರ ಆಪ್ತ ಸಹಾಯಕ ಕಿರಣ್ ರಜಪೂತ್, ವಂದನ್ ತುಬ್ಜಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನೊಂದು ಸರ, ಈಗ ತಾವು ಹೇಳಿದ್ರಲ್ಲೇ ನಮ್ಮ ನಮ್ಮ ಕಾಂಗ್ರೆಸ್ ಮುಖಂಡ್ರೆ ಸ್ವಲ್ಪ 2008 ಇದಾಗಿದೆ, ಅದೆಲ್ಲರೂ ಗೊತ್ತಿದೆ. ನಂತರ ಚುನಾವಣೆ ಅಂದಮೇಲೆ ಗೊತ್ತಾಯ್ತು ಹಿಂಗೆ ಯಾಕೆ ಆಯ್ತಂತ. ಹಿಂಗೆಲ್ಲರೂ ಅಲರ್ಟ್ ಆಗಿದ್ದಾರೆ, ಸೀರಿಯಸ್ ಇದ್ದಾರೆ. ಸೊ ಮುಖ್ಯ ಕಾರಣ ಅದು, ಇನ್ನೂ ಭಾಳಷ್ಟು ಕಾರಣ ಇದೆ. ಅದು ನಮ್ಮವರು ಓವರ್ ಕಾನ್ಫಿಡೆಂಟ್ ಇದ್ರು, 20 ಸಾವಿರಲಿ ಬರ್ತೀವಿ 30 ಸಾವಿರಲಿ ಬರ್ತೀವಿ ಅಂತ. ಸೊ ನಾನು ಮಾಡಿದಕ್ಕೆ ಏನಾಯ್ತು, ಗಂಡನಿಂದ ಎಷ್ಟು ಕಡಿಮೆ ಆಗೋದು ಅಂತ ಎಲ್ಲರೂ ಭಾವನೆ ಇರುವಂತ ಅದು ಕಡಿಮೆ ಆಯಿತು. ಈ ಸರಿ ಯಾವ ಪ್ರಶ್ನೆ ಇಲ್ಲ. ಈಗ ನಿಮ್ಮ 2008 ಇಲ್ಲಿವರೆಗೆ ತಮ್ಮ ಅಭಿವೃದ್ಧಿ ಕಾಮಗಾರಿಯಿಂದ ಇನ್ನು ಕ್ಷೇತ್ರದಾಗ ನೀವು ಕೊಟ್ಟರೆ ಇದನ್ನು ಮಾಡ್ತಾರೆ ಕೊಟ್ಟರೆ ಮತದಾರಿಗೆ ಡೆವಲಪ್ಮೆಂಟ್ ಇದ್ದರೆ ನಮಗೆ ಮತ್ತಾರು. ಮತ್ತು ಯಾವ ಚುನಾವಣೆಯಲ್ಲಿ ಕೂಡ ನಾವು ಕಡಿಮೆ ಆಗಿಲ್ಲ. ಲಾಸ್ಟ್ ಟೈಮ್ ಇತ್ತು ಮತ ಕಡಿಮೆ ಆದರೂ ಹೆಚ್ಚಿಗೆ ಆಗಿದೆ, ಹೆಚ್ಚಾಗಿದೆ ಹೊರತಾಗಿ. ನಮ್ಮ ಪರ್ಫಾರ್ಮೆನ್ಸ್ ಜನ ನಮ್ಮ ಪರವಾಗಿ ಪ್ರತಿ ವರ್ಷ ಇನ್ಕ್ರೀಸ್ ಇದೆ ಅಂತ ತೋರಿಸ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಣಾಳಿಕೆ ಒಳಗೆ ಇದನ್ನು ಮಾಡಿದ್ದಾರೆ, 200 ಯೂನಿಟ್ ಇದನ್ನು ಮಾಡ್ತಾರೆ. ಐವಲ್ಲಿ ಘೋಷಣೆ ಮಾಡಿದ್ರು, ಆಲ್ರೆಡಿ ಘೋಷಣೆ ಆಗಿದೆ. ಪ್ರಣಾಳಿಕೆಯಲ್ಲಿ ಮತ್ತೆ ಬಂದೇ ಬರ್ತದೆ. ಇನ್ನೂ ಹಲವಾರು ಎಷ್ಟು ಇದೆಲ್ಲ ಇವತ್ತು ಹೇಳ್ದಂಗೆ ಬೆಳಗ್ಗೆ ಹೇಳಿದ್ದೆ ನಾ ಸೋನಿಯಾ. ಸೊ ಮಹಿಳೆಯರಿಗೆ 2000 ರೂಪಾಯಿ ಹೆಚ್ಚು ಗ್ಯಾಸ್ ಪರ್ಚೇಸ್ ಮಾಡಲಿಕ್ಕೆ ಕೂಡ ದುಡ್ಡು ಕೊಟ್ಟಿದ್ದಾರೆ. ಸೊ ಹೇಳಿದ ಮಹಿಳೆಯರ ಸಬಲೀಕರಣಕ್ಕೆ ಗ್ಯಾಸ್ ಕೊಡೋದು ತೊಂದರೆ ಆಗಿದೆ. ಗ್ಯಾಸ್ಗೋಸ್ಕರ ಇದು ಮಾಡಲಿಕ್ಕೆ 2000 ರೂಪಾಯಿ ಕುಟುಂಬಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ತಮ್ಮ ಅನುದಾನ ಸರ್, ತಮ್ಮ ಅನುದಾನ ಈಗ ಆಲ್ರೆಡಿ ಹೈಯೆಸ್ಟ್ 90% ಶಿಕ್ಷಣಕ್ಕಾಯಿತು, ಮತ್ತು ಕ್ರೀಡೆ ಆಯಿತು, ಜಿಮ್ಮು 224 ಕ್ಷೇತ್ರ ಎಮ್ ಎಲ್ ಎನು ಇಲ್ಲ. ಡೆಸ್ಕ್ ಯಾರು ಇನ್ನೊಂದು ಸರ, ಈಗ ನಮ್ಮ ಕ್ಷೇತ್ರ ಯಮಕನಮಡಿ ಆಯಿತು, ಪಾಶಾಪುರ ಆಯಿತು, ಜಾತ್ರೆ ನಡೀತಾ ಇದೆ, ಅರ್ಜುನವಾಡು ಸೇಮ್ ಟೈಮಿಂಗ್ ಇದೆ, 7ರಿಂದ 11 ಇರ್ತದೆ. ತಾವು ಯಾವ ರೀತಿಯಿಂದ ಈ ಕ್ಷೇತ್ರದಾಗ ಮೂಲಭೂತ ಸೌಕರ್ಯ ಕೊಡಕ್ಕೆ ಜನರಿಗೆ ಪಾಶಾಪುರದಲ್ಲಿ ದೊಡ್ಡ ಜಾತ್ರೆ ನಡೀತಾ ಇದೆ, ಅದು ಕೂಡ ನೀರಿನ ಸಮಸ್ಯೆ ಇದೆ. ಅಲ್ಲಿ ಮೊನ್ನೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ. ಕಮಿಟಿ ಲೀಡರ್ ಮುಂಚೆನೇ ಹೇಳಿದ್ರು, ಅವರು ಒಂದು ತಿಂಗಳು ಯಾರು ಮುಂದೆ ರಸ್ತೆ ಗಟಾರು ನೀರಿಲ್ಲ ಹೆಚ್ಚು ಕಮ್ಮಿ ಇದೆಲ್ಲ ಪಂಚಾಯತಿ ಅವರು ನಾವು ನಮ್ಮ ಅನುದಾನದಲ್ಲಿ. ಸೊ ಅವ್ರು ಹೇಳಿದಂಥ ಎಲ್ಲ ಮೂಲ ಸೌಕರ್ಯನ ಕಮಿಟಿ ಕೊಡ್ತಾ ಇದ್ವಿ ಸರ್. ಈಗಾಗಲೇ ಶಿಕ್ಷಣ ಆಮೇಲೆ ಶಾಲಾ ಕಟ್ಟಡಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಸರ್, ಇನ್ಮೇಲೆ ಸರ್ ನೀರಾವರಿಗೆ ಏನಾದರೂ ಆದ್ಯತೆ ಕೊಡ್ತೀವಿ. ನಮ್ಮ ಸರ್ಕಾರ ಬಂದರೆ ನೆಕ್ಸ್ಟು ಹೆಚ್ಚು ನೀರಾವರಿಗೆ ಲಿಫ್ಟ್ ಮೂಲಕ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎತ್ತು ನೀರಾವರಿ ಜಾಸ್ತಿ ಅವಕಾಶ ಇದೆ, ಯಾಕಂದ್ರೆ ನಮ್ಮಲ್ಲಿ 3 ನದಿ ಇದೆ, ಬಳಸ್ಕೊಂಡು ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ.